ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರೋ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ಸ್ ತುಂಬ ಸಿಲ್ಕಿ ಸ್ಮೂತಿಯಾಗಿರುತ್ತೆ ನಿಮಗೆ ಏನಿರುತ್ತೆ ಅದು ನೀಟಾಗಿ ಕ್ಲಿಯರ್ ಆಗುತ್ತೆ ಸಿಲ್ಕಿ ಸ್ಮೂತಿ ಹೇರ್ಸ್ ನಿಮ್ದಾಗಿಸ್ಕೋಬೋದು ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಈ ಪ್ಯಾಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಯಾವ ರೀತಿ ಅಪ್ಲೈ ಮಾಡೋದು ಅಂಥೇಳಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈಗ ಈ ಹೇರ್ ಪ್ಯಾಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಕ್ಲೀನ್ ಬೌಲ್ ತೊಗೊಳ್ಳಿ ಅದರಲ್ಲಿ ಗಟ್ಟಿ ಮೊಸರು ತೊಗೋಬೇಕಾಗತ್ತೆ ಸ್ವಲ್ಪ ಹುಳಿ ಬಂದಿರೋ ಮೊಸರು ಆದರೂ ಪರವಾಗಿಲ್ಲ ಫ್ರೆಶ್ ಕರ್ಡೇನು ಬೇಡ ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ನೀವು ತೊಗೊಳ್ಳಿ ನಾನಿಲ್ಲಿ ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಈ ಮೊಸರು ಜೊತೆಗೆ ಒಂದು ಸೂಪರ್ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ಅಲೋವೆರಾ ಜೆಲ್ ನೀವು ಬೇಕು ಅಂತ ಹೇಳಿದ್ರೆ ಫ್ರೆಶ್ ಅಲೋವರ ಜಲ್ನ ಬೇಕಿದ್ರು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಅಲೋವರ ಜಲ್ನ ಆ್ಯಡ್ ಮಾಡಿದ್ದೀನಿ ನಂತರ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಹೇರ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮ್ಮ ಹೇರ್ಸಿಗೆ ನಾವು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀವಿ ಆ ಹೇರ್ ಆಯಿಲ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ವಾಟಿಕ ಹೇರ್ ಆಯಿಲ್ನ ಎರಡು ಟೀ ಸ್ಪೂನಷ್ಟು ಆ್ಯಡ್ ಇದ್ದೀನಿ ಇವೆರಡು ಸೂಪರ್ ಇಂಗ್ರೀಡಿಯೆಂಟ್ಸ್ನ ಮೊಸರಿನಲ್ಲಿ ಆ್ಯಡ್ ಮಾಡಿ ನಾವು ಹೇರ್ಸಿಗೆ ಅಪ್ಲೈ ಮಾಡಿಕೊಂಡ್ರೆ ಸಿಲ್ಕಿ ಆಗಿರುತ್ತೆ ಸ್ಪ್ಲಿಟೆನ್ಸ್ ಕಡಿಮೆ ಆಗುತ್ತೆ ಫ್ರಿಜಿ ಹೇರ್ಸ್ ಕಡಿಮೆ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಳ್ಳೆ ಕಂಡೀಷ್ನರಾಗಿ ಇದು ವರ್ಕ್ ಆಗತ್ತೆ ನೀವು ಹೇರ್ ವಾಶ್ ಮಾಡೋಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನು ಅಪ್ಲೈ ಮಾಡಿ ಹಕೊಂಡು ಅರ್ಧ ಗಂಟೆ ಆ ನಂತರ ನೀವು ಮೈಲ್ಡ್ ಶಾಂಪೂನಲ್ಲಿ ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ಸಿಲ್ಕಿ ಸ್ಮೂತಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ಲಿಟನ್ಸ್ ಕಡಿಮೆ ಆಗುತ್ತೆ ಫ್ರಿಜ್ ಕಡಿಮೆ ಆಗುತ್ತೆ ಇದನ್ನು ನೀವು ವಾರದಲ್ಲಿ ಒಂದು ಸರಿ ನೀವು ಇದನ್ನ ಯೂಸ್ ಮಾಡಿ ಒಳ್ಳೆ ಬೆನಿಫಿಟ್ಸ್ನ ನೀವು ಪಡಿಬೋದು ವಾರದಲ್ಲಿ ಸಾಧ್ಯ ಆದರೆ ವಾರದಲ್ಲಿ ಎರಡು ಸರಿ ಇದನ್ನ ಯೂಸ್ ಮಾಡಿ ಈ ಪ್ಯಾಕ್ನ ನೀಟಾಗಿ ರೂಟ್ಸಿಗೆಲ್ಲ ನಿಮಗೆ ಪಾರ್ಟಿಷನ್ ಪಾರ್ಟಿಷನ್ ಥರ ಮಾಡಿಕೊಂಡು ನಿಮಗೆ ಸ್ಕ್ಯಾಲ್ಫಿಂದ ನೀಟಾಗಿ ರೂಟ್ಸ್ ಪ್ರಕಾರವಾಗಿ ಇದನ್ನು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಟ್ಟು ನಂತರ ಹೇರ್ ವಾಶ್ ಮಾಡ್ಕೊಳ್ಳಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಅನ್ನೋದು ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿರ್ಸಿ ಹೇಗಿದೆ ಅಂತೇಳಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಅದರಲ್ಲಿ ಮೀಟ್ ಆಗ್ತೀನಿ ಬಾಯ್